ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಲಿಂಗತ್ವರಿಗೂ ಗೃಹಲಕ್ಷ್ಮಿ ಯೋಜನೆ ಲಾಭ ರೂಪಿಸೋಕೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಅಗತ್ಯ ದಾಖಲೆಗಳಲ್ಲ ಇಲ್ಲದಿದ್ರೂ ಕೂಡ ಈ ಯೋಜನೆಯ ಲಾಭ ಸಿಗುತ್ತೆ ನೋಡಿ ಸರ್ಕಾರದಿಂದ ಒಂದು ಉತ್ತಮವಾದಂತ ಕೆಲಸ ಇದೆ ಯಾಕಂದ್ರೆ ಈ ತೃತೀಯ ಲಿಂಗಿಗಳು ಏನಂತ ಕರೀತೀವಿ ಟ್ರಾನ್ಸ್ಜೆಂಡರ್ ಅವರು ಸಮಾಜದಲ್ಲಿ ಹೇಗೆ ನಡೆಸಿಕೊಳ್ಳತಾ ಇದ್ದಾರೆ ಅವರು ನಮ್ಮ ತರ ಮನುಷ್ಯರಲ್ವಾ ಆದರೆ ಅವರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಎಲ್ಲದಕ್ಕೂ ಬಟ್ ಈಗ ಆಗ್ತಾ ಇದೆ ಎರಡು ತಿಂಗಳ ಬಳಿಕ ಲಿಂಗತ್ವ ಅಲ್ಪಸಂಖ್ಯಾತರ ಪ್ರತ್ಯೇಕ ಸರ್ವೆ ಮಾಡಲಾಗುತ್ತೆ ಸರ್ವೆ ಬಳಿಕ ಅಗತ್ಯ ಮೂಲ ದಾಖಲೆ ಒದಗಿಸಿಕೊಳ್ಳಲು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಟಿವಿ 5 ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಟಿವಿ 5 ಈ ಹಿಂದೆ ಜನಧನೆಯಲ್ಲಿ ಇದರ ಬಗ್ಗೆ ಒಂದು ಸುದ್ದಿನ ಮಾಡಿತ್ತು ಹೆಬ್ಬಾಳ್ಕರ್ ಅವರಿಗೆ ಲಿಂಗತ್ವ ಅಲ್ಪಸಂಖ್ಯಾತರು ಹೋಗಿ ಒಂದು ಮನವಿ ಕೂಡ ಮಾಡಿದ್ರು ನಮಗೂ ಕೂಡ ಸರ್ಕಾರಿ ಯೋಜನೆಗಳು ಬೇಕು ಸರ್ಕಾರಿ ಸೌಲಭ್ಯಗಳು ಬೇಕು ಯಾಕಂದ್ರೆ ಈಗಾಗಲೇ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೂಡ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು ಹಾಗಾಗಿನೇ 2000 ರೂಪಾಯಿ ಕೇವಲ ಮಹಿಳೆಯರಿಗೆ ಅಷ್ಟೇ ಅಲ್ಲ ತೃತೀಯ ಲಿಂಗಿಗಳಿಗೂ ಕೂಡ ಅದರ ಹಣ ಬಂದು ಸೇರುತ್ತೆ 2 ತಿಂಗಳಲ್ಲಿ ಈಗ ಸರ್ವೆ ಮಾಡಬೇಕಾಗುತ್ತೆ ಯಾಕಂದ್ರೆ ಸರ್ವೆ ಮಾಡಬೇಕು ಮೊದಲು ಎಷ್ಟು ಜನ ಇದ್ದಾರೆ ಟ್ರಾನ್ಸ್ಜೆಂಡರ್ಗಳು ಅವೆಲ್ಲ ಅಂದ್ರೆ ದಾಖಲೆಗಳಿದ್ದಾವೆ ಅದೆಲ್ಲ ಅಂಕಿಅಂಶಗಳನ್ನು ರಿಪೋರ್ಟ್ ಅನ್ನು ತೆಗೆದುಕೊಂಡು ಆಮೇಲೆ ನಿಮ್ಮ ಅಕೌಂಟ್ಗೆ 2000 ರೂಪಾಯಿ ನೀವು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಪಾಪ ಎಷ್ಟು ಜನ ಈಗಲೂ ಕೂಡ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಅವರ ವೃತ್ತಿ ಅದೇ ಭಿಕ್ಷಾಟನೆ ಬೇರೆ ಬೇರೆ ಕಡೆ ಹೋದ್ರೆ ಕೆಲಸಕ್ಕೆ ತಗೊಳ್ಳಲ್ಲ ಸಮಾಜ ಅವರನ್ನ ಕೀಳಾಗಿ ನೋಡ್ತಾ ಇದೆ ಅವರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದು ಅಶ್ಲೀಲ ಪದಗಳನ್ನು ಬಯ್ಯೋದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಕೇಳ್ಕೊಳ್ತಾ ಇದ್ದಾರೆ ನಾವು ಕೂಡ ನಿಮ್ಮ ಹಾಗೆ ಮನುಷ್ಯರಲ್ವಾ ನಮಗೂ ಕೂಡ ಅನುಕೂಲ ಮಾಡಿಕೊಡಿ ನಾವು ಕೂಡ ವೋಟ್ ಮಾಡ್ತಾ ಇದ್ದೇವೆ ನಾವು ಈ ನಾಡಿನ ಪ್ರಜೆಗಳು ನಮ್ಮನ್ನ ಯಾಕೆ ಬಹಳ ಕೀಳಾಗಿ ನೋಡ್ತಾ ಇದ್ದೀರಿ ಸರ್ಕಾರಿ ಸೌಲಭ್ಯಗಳು ನಮಗೂ ಸಿಗುವಂತಾಗಬೇಕು ನಾವು ಬೀದಿ ಬದಿ ಭಿಕ್ಷಾಟನೆ ಮಾಡ್ಕೊಂಡು ಬೇರೆಯವ್ರ ಜೊತೆ ಅನ್ಸ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ ಮನೆ ಮಠ ಎಲ್ಲ ಬಿಟ್ಟು ಅವರವ್ರ ಸಮಸ್ಯೆಗಳು ಇರ್ತಾವೆ ಆದರೆ ಅವರ ಬದುಕನ್ನು ಕಟ್ಟಿಕೊಳ್ಳೋಕೆ ಅವರಿಗೆ ಬೇರೆ ಮಾರ್ಗ ಇಲ್ಲ ಯಾಕಂದ್ರೆ ಅವರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅವರಿಗೆ ಏನಾದರೂ ಸರ್ಕಾರದಿಂದ ಮನೆಗಳಾಗ್ತಾ ಇದೆಯಾ ಅಥವಾ ಅವರಿಗೆ ಏನಾದರೂ ರೇಷನ್ ಸಿಗ್ತಾ ಇದೆಯಾ ಅವರು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಬಟ್ ಕಾಂಗ್ರೆಸ್ ಸರ್ಕಾರ ಈ ಉತ್ತಮವಾದಂತ ನಿರ್ಧಾರಕ್ಕೆ ಮುಂದಾಗ್ತಾ ಇದೆ ಇಲ್ಲ ಸುಮಾರು ಸುಮಾರು ಏನು ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ ಅಥವಾ ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೆ ಅವ್ರದ್ದು ಸುಮಾರು ಜನರದ್ದು ಕಾರ್ಡ್ ಇದೆ ಈಗ ಸದ್ಯಕ್ಕೆ ಅವರು ಈ ಯೋಜನೆ ಲಾಭವನ್ನು ಪಡ್ಕೊಳ್ಳಿ ನಾವು ಜೀವೋ ನಿನ್ನೆ ಮಾಡಿದ್ದೀವಿ ಯಾರ್ಯಾರು ಉಳಿತಾರಲ್ಲ ಅಂಥವ್ರಿಗೂ ಕೂಡ ಮುಂದಿನ ದಿನದಲ್ಲಿ ಅಂದರೆ ಏನು 4-5 ತಿಂಗಳಾಗಲ್ಲ ಈಗೇನು ಪ್ರಕ್ರಿಯೆ ನಡೀತಾ ಇದೆ ಒಂದು 15 ದಿನದಲ್ಲಿ ರಶ್ ಕಡಿಮೆ ಆಯ್ತದೆ ರಶ್ ಕಡಿಮೆ ಆದಾಗ ಅವ್ರನ್ನೂ ಕೂಡ ಸರ್ವೆ ಮಾಡಿ ಅಂಥವ್ರಿಗೂ ಕೂಡ ಈ ಯೋಜನೆ ಲಾಭವನ್ನು ನಾವು 100% ಕೊಡ್ತೀವಿ ಇಲ್ಲ ಸುಮಾರು ಏನು ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ ಅಥವಾ ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೆ ಅವ್ರದ್ದು ಸುಮಾರು ಜನರದ್ದು ಕಾರ್ಡ್ ಇದೆ ಈಗ ಸದ್ಯಕ್ಕೆ ಅವರು ಈ ಯೋಜನೆ ಲಾಭವನ್ನು ಪಡ್ಕೊಳ್ಳಿ ನಾವು ಜೀವೋ ನಿನ್ನೆ ಮಾಡಿದ್ದೀವಿ ಯಾರ್ಯಾರು ಉಳಿತಾರಲ್ಲ ಅಂಥವ್ರಿಗೂ ಕೂಡ ಮುಂದಿನ ದಿನದಲ್ಲಿ ಅಂದರೆ ಏನು 4-5 ತಿಂಗಳಾಗಲ್ಲ ಈಗೇನು ಪ್ರಕ್ರಿಯೆ ನಡೀತಾ ಇದೆ ಒಂದು 15 ದಿನದಲ್ಲಿ ರಶ್ ಕಡಿಮೆ ಆಯ್ತದೆ ರಶ್ ಕಡಿಮೆ ಆದಾಗ ಅವ್ರನ್ನೂ ಕೂಡ ಸರ್ವೆ ಮಾಡಿ ಅಂಥವ್ರಿಗೂ ಕೂಡ ಈ ಯೋಜನೆ ಲಾಭವನ್ನು ನಾವು 100% ಕೊಡ್ತೀವಿ ಇಲ್ಲ ಸುಮಾರು ಮತ್ತಷ್ಟು ಮಾಹಿತಿ ರಾಕೇಶ್ ಕೊಡ್ತಾರೆ ರಾಕೇಶ್ ತೃತೀಯ ಲಿಂಗಿಗಳು ಎಲ್ಲ ಸೌಲಭ್ಯದಿಂದ ವಂಚಿತ ಒಂದು ಸಮುದಾಯ ಬಟ್ ಸರ್ಕಾರದ ಈ ಒಂದು ನಿರ್ಧಾರ ಮುಂದಿನ ಕ್ರಮ ಯಾವ ರೀತಿ ಆ ಸಮುದಾಯವನ್ನು ಸ್ವಾವಲಂಬನೆ ಬದುಕಿಗೆ ತೆಗೆದುಕೊಂಡು ಹೋಗುತ್ತೆ ಅಂತ ಪ್ರಭು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ತಂದ ಸಂದರ್ಭದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಅಥವಾ ತೃತೀಯ ಲಿಂಗಿಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯೋಜನೆಯಲ್ಲಿ ಕೊಂಚ ಮಾರ್ಪಾಡನ್ನು ಮಾಡಿತ್ತು ಅಂದರೆ ಅವರಿಗೂ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವು ಮೂಲ ಯೋಜನೆಗಳನ್ನು ರೂಪಿಸುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆಗೆ ವಿಚಾರವನ್ನು ತಿಳಿಸಿದ್ರು ಈಗ ಇದೇ ವಿಚಾರದಲ್ಲಿ ಒಂದು ಗೊಂದಲ ಎದುರಾಗಿತ್ತು ಅಂದ್ರೆ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಹಣ ಪಾವತಿ ಆಗುತ್ತದೆ ಅನ್ನುವಂಥ ವಿಚಾರ ಬಂದಾಗ ಲಿಂಗ ಅನುಪಾತದ ಲೆಕ್ಕಾಚಾರದಲ್ಲಿ ಮತ್ತೆ ಲಿಂಗದ ಮೂಲ ಲೆಕ್ಕಾಚಾರಗಳನ್ನು ತೆಗೆದುಕೊಂಡಾಗ ತೃತೀಯ ಲಿಂಗಿಗಳಿಗೆ ಈ ಸೌಲಭ್ಯ ದೊರಕುವುದು ಕಷ್ಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು
ಯಾಕಂದ್ರೆ ಮನೆಯ ಯಜಮಾನಿ ಅನ್ನುವಂತ ಸ್ಥಿತಿ ನಿರ್ಮಾಣವಾದಾಗ ತಮ್ಮ ಕುಟುಂಬದೊಂದಿಗೆ ಸಂಬಂಧವನ್ನ ಕಡಿದುಕೊಂಡಿರುವ ಅಥವಾ ಕುಟುಂಬದ ಬಾಂಧವ್ಯವನ್ನೇ ಹೊಂದಿಲ್ಲದ ಅಥವಾ ಕುಟುಂಬದಲ್ಲಿ ಮತ್ತೊಬ್ಬ ಮಹಿಳೆ ಇದ್ದಾಗ ಅವರನ್ನ ಬಿಟ್ಟು ನಮ್ಮ ಅವಕಾಶ ಸಿಗುವುದು ಹೇಗೆ ಅನ್ನುವಂತ ಪ್ರಶ್ನೆ ಕೂಡ ಅವರನ್ನ ಕಾಡ್ತಾ ಇತ್ತು. ಈ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಲಿಂಗದ ಅಲ್ಪಸಂಖ್ಯಾತರ ತಂಡ ಸಚಿವ ಮಹಿಳೆ ಹೆಬ್ಬಾಳ್ಕರ್ ಅವರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿಯಾಗಿ ಅವರ ಜೊತೆ ವಿಚಾರವಾಗಿ ಚರ್ಚೆಯನ್ನ ನಡೆಸಿದ್ರು. ಹಿಂದೆ ಈ ವಿಚಾರವಾಗಿ ಭರವಸೆ ನೀಡಿದಂತಹ ಸಚಿವರು ಅಗತ್ಯ ಕ್ರಮವನ್ನು ಕೈಗೊಳ್ಳುವುದಾಗಿ ಹೇಳಿದ್ರು. ನಿನ್ನೆ ಅಧಿಕೃತವಾಗಿ ಯೋಜನೆಗೆ ನೋಂದಣಿ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಮತ್ತೊಮ್ಮೆ ಮನವಿ ಮಾಡಿದಂತಹ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಸಮುದಾಯಕ್ಕೆ ಭರವಸೆಯನ್ನ ಕೊಟ್ಟಿದ್ದು ಎರಡು ಮೂರು ತಿಂಗಳ ಒಳಗಾಗಿ ಪ್ರತ್ಯೇಕ ಸರ್ವೆಯೊಂದನ್ನು ನಡೆಸ್ತೇವೆ, ಯಾರ ಬಳಿ ಇಲಾಖೆ ಕೇಳಿರುವಂತಹ ಅಗತ್ಯ ದಾಖಲೆಗಳನ್ನು ಒದಗಿಸಲು ಸಾಧ್ಯವಾಗುವುದಿಲ್ಲ ಅಂತವರ ಒಟ್ಟು ಗಣತಿಯನ್ನ ಮಾಡಲಾಗುತ್ತೆ, ಅಲ್ಲಿ ಅವರ ಸಂಖ್ಯೆಯನ್ನ ಗಮನಕ್ಕೆ ತೆಗೆದುಕೊಂಡು ಆ ಬಳಿಕ ಅವರಿಗೆ ಯಾವ ರೀತಿಯಾದಂತಹ ಯೋಜಿತ ಫಲಾನುಭವವನ್ನು ಒದಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಇಲಾಖೆ ಕಾರ್ಯದರ್ಶಿಗಳ ಜೊತೆಗೆ ಒಂದು ಹಂತದ ಮಾತುಕತೆಯನ್ನು ಮಾಡಲಾಗಿದೆ. ಅವರಿಗೆ ಪ್ರತ್ಯೇಕವಾದಂತಹ ಗುರುತಿನ ಚೀಟಿ ನೀಡುವುದು ಅಥವಾ ಬೇಕಾಗಿರುವಂತಹ ಅಗತ್ಯ ದಾಖಲಾತಿಗಳಲ್ಲಿ ವಿನಾಯಿತಿ ಯಾವುದನ್ನ ಮೊದಲು ಜಾರಿ ಮಾಡಲಾಗುತ್ತೋ ಅಥವಾ ಅದರಿಂದ ಆಗುವ ಕಾನೂನಿನ ತೊಡಕು ಹಾಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಲೋಪದೋಷಗಳ ಬಗ್ಗೆ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಯೋಚನೆಯನ್ನು ಮಾಡಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನಿನ್ನೆ ದಿನ ನಮ್ಮ ವಾಹಿನಿ ಮಾತನಾಡುತ್ತಿದ್ದಂತ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಅವರು ಹೇಳಿಕೊಂಡಿದ್ದಾರೆ. ಒಟ್ಟಾರೆ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಸಮಾಜದ ಮುಖ್ಯ ವಾಹಿನಿ ತರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟು ಪಕ್ಷದ ಕೆಲವು ಘಟಕಗಳಲ್ಲೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಡುವ ಮುಖಾಂತರ ರಾಜಕೀಯ ಸ್ಥಾನಮಾನವನ್ನು ಕಲ್ಪಿಸಿ ಅವರ ಬದುಕನ್ನು ಹಸನಾಗಿಸಿಕೊಳ್ಳುವುದಕ್ಕೆ ಆ ಸಮುದಾಯ ಸಮಾಜದ ಒಳಗಡೆ ಬಂದು ಬದುಕುವುದಕ್ಕೆ ಅವಕಾಶವನ್ನ ಮಾಡಿಕೊಡುವುದಕ್ಕೆ ಹೆಜ್ಜೆಯನ್ನಿಟ್ಟಿತ್ತು. ಈಗ ಅಲ್ಲಿ ಇದೊಂದು ಮತ್ತೊಂದು ಪ್ರಗತಿಪರ ಹೆಜ್ಜೆ ಅನ್ನೋದನ್ನ ಹೇಳಬಹುದು ಪ್ರಭು. ಥ್ಯಾಂಕ್ ಯು ರಾಕೇಶ್ ಮಾಹಿತಿಗೆ.